ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ವೀಕ್ಷಕರೇ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಸಿಪಾಯಿ ದಂಗೆಗೆ 166 ವರ್ಷ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಅವಿಸ್ಮರಣೀಯ ಮತ್ತು ಅಪ್ರತಿಮ ವೀರಗಾಥೆಯಾಗಿ ದಾಖಲಾಗಿರುವುದು ಸಿಪಾಯಿ ದಂಗೆ. ಬ್ರಿಟಿಷರ ದಬ್ಬಾಳಿಕೆ ದೌರ್ಜನ್ಯವನ್ನು ಮೆಟ್ಟಿ ನಿಂತು ಸೈನಿಕರು ಮತ್ತು ನಾಗರಿಕರು ಒಗ್ಗಟ್ಟಾಗಿ ಪ್ರತಿಭಟಿಸಿದ ಐತಿಹಾಸಿಕ ವಿದ್ಯಮಾನಕ್ಕೆ ಇಂದಿಗೆ ಬರೋಬ್ಬರಿ 166 ವರ್ಷ. ಭಾರತದ ಬಗ್ಗೆ, ಭಾರತೀಯರ ಬಗ್ಗೆ ಅವರಲ್ಲಿ ದ್ವೇಷವಿದ್ದರೆ ನಮ್ಮ ನೆಲದಲ್ಲಿ ಮೋಸದಿಂದ ನೆಲೆಯೂರಿ ಸಾಮ್ರಾಜ್ಯಗಳನ್ನೇ ಕೊಳ್ಳೆ ಹೊಡೆಯುತ್ತಿದ್ದ ಫಿರಂಗಿಗಳ ಬಗ್ಗೆ ಪ್ರತಿಯೊಬ್ಬ ಭಾರತೀಯರಿಗೂ ರೋಷಾವೇಶವಿತ್ತು. ಸಿಪಾಯಿ ದಂಗೆಗೆ ಹಲವು ಕಾರಣಗಳಿದ್ದವು. ಭಾರತದಲ್ಲಿ ತಮ್ಮ ಆಡಳಿತವನ್ನು ವಿಸ್ತರಿಸುವ ಅವಸರದಲ್ಲಿದ್ದ ಬ್ರಿಟಿಷರು ಅದಕ್ಕೆ ಆರಿಸಿಕೊಂಡದ್ದು ದಬ್ಬಾಳಿಕೆಯ ಮಾರ್ಗವನ್ನು ಅಷ್ಟೇ ಆಗಿದ್ದರೆ ಭಾರತೀಯರು ಸಹಿಸಿಕೊಳ್ಳುತ್ತಿದ್ದರೇನು. ಆದರೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾಗೂ ಸೇನಾ ಕ್ಷೇತ್ರವನ್ನು ತಮ್ಮ ಕಪಿ ಮುಷ್ಟಿಯಲ್ಲಿಟ್ಟುಕೊಂಡಿದ್ದ ಬ್ರಿಟಿಷರ ದರ್ಪ ದುರಾಡಳಿತ ಮಿತಿ ಮೀರಿದಾಗ ನಡೆದದ್ದೇ ಸಿಪಾಯಿ ದಂಗೆ. ಎಂಟುನೂರ ಇಪ್ಪತ್ತರಿಂದಲೇ ಬ್ರಿಟಿಷರು ತಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಭಾರತೀಯರ ಮೇಲೆ ಹೇರತೊಡಗಿದಾಗಲೇ ಅಪಾಯದ ಮುನ್ಸೂಚನೆ ನಮಗೆ ದೊರಕಿತ್ತು. ಕ್ರಮೇಣ ಬ್ರಿಟಿಷರು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಪ್ರಾಬಲ್ಯವನ್ನು ಮೆರೆದರು. ಭಾರತೀಯರಿಗೆ ಯಾವುದೇ ಉನ್ನತ ಹುದ್ದೆಗಳಿಗೆ ಅವಕಾಶ ಇಲ್ಲದಂತಾಯಿತು. ಹಿಂದೂ ರಾಜಪ್ರಭುತ್ವವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನಗಳು ಶುರುವಾದವು. ಸ್ವಾಭಾವಿಕ ಉತ್ತರಾಧಿಕಾರಿಗಳನ್ನು ಹೊಂದಿರದ ಹಿಂದೂ ರಾಜರು ತಮ್ಮ ತರುವಾಯಕ್ಕೆಂದು ದತ್ತು ತೆಗೆದುಕೊಳ್ಳದಂತೆ ನಿರ್ಬಂಧ ಹೇರಿದ ಬ್ರಿಟಿಷರು ಅಂತಹ ರಾಜರನ್ನು ಕೊಂದೋ ಸೋಲಿಸಿಯೋ ಅವರ ಸಮಸ್ತ ಸಾಮ್ರಾಜ್ಯವನ್ನು ತಮ್ಮ ವಶಪಡಿಸಿಕೊಂಡರು. ಸಿಪಾಯಿ ದಂಗೆ ಭೊಗಿಲೆದ್ದದ್ದು ಬಂಗಾಳದಲ್ಲಿದ್ದ ಸೈನ್ಯದ ತುಕ್ಕುಡಿಯೊಂದರಲ್ಲಿ. ಆಗಿನ ಕಾಲದಲ್ಲಿ ಭಾರತೀಯರು ಸಂಘಟಿತರಾಗುತ್ತಿದ್ದುದೇ ಸೈನ್ಯದ ಹೆಸರಿನಲ್ಲಿ. ರೈಫಲ್ಗಳ ಕಾರ್ಟ್ರಿಜ್ಗಳನ್ನು ನಯಗೊಳಿಸುವ ವೇಳೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಬಳಸಲಾಗುತ್ತದೆ ಎಂಬ ವದಂತಿ ಸೈನ್ಯದಲ್ಲಿ ಹರಡಿದ್ದೇ ಸೈನಿಕರೊಳಗೆ ಕುದಿಯುತ್ತಿದ್ದ ರೋಷ ಭೊಗಿಲೆದ್ದು ಸಿಪಾಯಿ ದಂಗೆಗೆ ನಾಂದಿಯಾಯಿತು. ಆದರೆ ಸಿಪಾಯಿಗಳು, ಅಂದರೆ ಸೈನಿಕರು, ಅಧಿಕೃತವಾಗಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಬೀದಿಗೆ ಇಳಿದದ್ದು 1857 ಮೇ 10 ದೆಹಲಿಯ ಈಶಾನ್ಯ ಭಾಗದ ಮೀರತ್ನಲ್ಲಿ ಗ್ಯಾರಿಸನ್ ಪಟ್ಟಣದಲ್ಲಿ ಸಿಪಾಯಿಗಳು ಬೀದಿಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಮೊದಲೇ ಬೂದಿಯೊಳಗಿನ ಕೆಂಡದಂತಿದ್ದ ಭಾರತೀಯರ ರೋಷ ಸೈನಿಕರ ಆಕ್ರೋಶದೊಂದಿಗೆ ಬೆರೆತು ನಾಗರಿಕ ದಂಗೆಯ ರೂಪ ಪಡೆಯಿತು. ಬ್ರಿಟಿಷರು ಭಾರತೀಯ ಸೈನಿಕರ ಸೇಡಿನ ಕಿಚ್ಚಿಗೆ ನಡುಗಿ ಹೋದರು. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಮೈಲಿಗಲ್ಲಿನಂತಿರುವ ಸಿಪಾಯಿ ದಂಗೆ ಅಥವಾ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮ ಭಾರತೀಯರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನಕಾರವಾಗಿತ್ತು. ಆದರೂ ಅಪ್ರತಿಮ ದೇಶಭಕ್ತರನ್ನು, ಕ್ರಾಂತಿಕಾರಿ ಹೋರಾಟಗಾರರನ್ನು ಕಳೆದುಕೊಳ್ಳಬೇಕಾಗಿ ಬಂದದ್ದಂತೂ ಸುಳ್ಳಲ್ಲ. ಭಾರತೀಯರ ತಾಳ್ಮೆ ಕಟ್ಟೆಯೊಡೆದರೆ ಎಷ್ಟು ಅಪಾಯಕಾರಿ ಎಂಬುದಕ್ಕೆ ಜೀವಂತ ನಿದರ್ಶನ ಈ ಸಿಪಾಯಿ ದಂಗೆ. ದಂಗೆಯಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸೈನಿಕರಿಗೂ ನಾಗರಿಕರಿಗೂ ನಮ್ಮ ಶ್ರದ್ಧೆಯ ಪ್ರಣಾಮಗಳು. ಇದು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.